ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನೆಕ್ಸ್ಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ತರುವೇಕೆರೆಯಲ್ಲಿ ಸಿಟಿಂಗ್ ಎಂಎಲ್ ಎ ಮಸಾಲಾ ಜೈರಾಮ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ಗೆ ಕಾಂತರಾಜು ಬೆಮೆಲ್ ಕಾಂತರಾಜು ಅಭ್ಯರ್ಥಿ ಆಗಿದ್ದಾರೆ ಅದೇ ರೀತಿ ಜೆಡಿಎಸ್ ಎಂ ಎಂಟಿ ಕೃಷ್ಣಪ್ಪ ಮಾಜಿ ಶಾಸಕರು ಸೊ ಅಭ್ಯರ್ಥಿ ಆಗಿದ್ದಾರೆ ಇದು ಕೂಡ ಒಂದು ರೀತಿ ತುರುವೇಕೆರೆ ತುರುವೇಕೆರೆ ಒಂದು ರೀತಿಯ ಟಫ್ ಬಿಜೆಪಿ ಅನ್ನೋದಕ್ಕಿಂತ ಪಿಯಿಂದ ಕೂಡ ಮಸಾಲೆ ಜೈರಾಮ್ ಸ್ವಲ್ಪ ಬಿಜೆಪಿ ಗೆದ್ದಿದ್ದಾರೆ ಫಸ್ಟ್ ಟೈಮ್ ಎಂ ಎಲ್ ಎ ಅಂಡ್ ಎಂ ಟಿ ಕೃಷ್ಣಪ್ಪ ಅವರು ಮಸಾಲೆ ಜೈರಾಮ್ ಅಷ್ಟು ಆತ್ಮ ಆರ್ಥಿಕವಾಗಿ ಸಬಲರಾಗದಿಲ್ಲದೆ ಇರಬಹುದೇನೋ ಹಣಬಲ ಇರದೇ ಇರಬಹುದೇನೋ ಬಟ್ ಜನಬಲ ಬಲ ಇದೆ ಸೊ ಕಾಂತರಾಜು ಬಂದ್ರು ಮತ ಕಸಿಡ್ತಾರೆ ಜೆಡಿಎಸ್ ಅನ್ನೋ ಲೆಕ್ಕಾಚಾರಗಳೆಲ್ಲ ಇತ್ತು ಆದ್ರೆ ಕಾಂತರಾಜು ಆ ವೇಗ ಕಂಡು ಬರ್ದೇ ಇರೋ ಕಾರಣ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಸೊ ಹಾಗಾಗಿ ಜೆಡಿಎಸ್ ಅವಕಾಶ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಸರ್ಕಸ್ ಮಾಡ್ತಾ ಇದೆ ಮಾಡ್ತಾ ಇದೆ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ಹಣ ಹಣ ಇದೆ